ಪರಿಹಾರ ಮಾಡೋದು ಭಾಳ ಈಸಿ ಆಗಿತ್ತು. ಅದು ಪರಿಹಾರ ಮಾಡೋದಿಲ್ಲ, ಅದು ಸರ್ಕಾರಕ್ಕೂ ಅಭಯನಾಡು ಸ್ಟುಡಿಯೋದವ್ರಿಗೂ ಇದು ನಡೀತಾ ಇತ್ತು. ಕೇಸ್ ಹಾಕಿದ್ರು, ಸರ್ಕಾರದವ್ರು ಕೇಸ್ ಹಾಕಿದ್ರು, ಅದಾಯಿತು, ಎಲ್ಲ ಆಯಿತು. ಸರ್ಕಾರದವ್ರಿಗೆ ಎಲ್ಲಿ ಗೊತ್ತಿರುತ್ತೆ, ಅವ್ರಿಗೇನು ಗೊತ್ತಿರಲ್ಲ, ಅವ್ರು ಮಾಡಿಬಿಡ್ತಾರೆ ಅವರು, ಆಮೇಲೆ ಗೊತ್ತಾಗೋದು ಅವ್ರಿಗೆಲ್ಲ. ಆದ್ರೂ ಏನು ಸಾಲ್ವ್ ಮಾಡೋದಂತ ಏನು ಇದಿರಲಿಲ್ಲ, ಅದರಲ್ಲಿ ಮಾಡ್ಬೋದಾಗಿತ್ತು. ಅದಕ್ಕೆ ಸರ್ಕಾರ ಅದಕ್ಕೆ ಒಂದು ಕ್ರಮ ತಗೊಂಡಿದ್ದರೆ ಇವತ್ತು ಕೂಡ ಮಾಡ್ಬೋದು, ಏನು ಅಂತ ಇದಿರಲಿಲ್ಲ. ಅದನ್ನೆಲ್ಲೇನಾಯಿತು, ಇವರು ಮನೆಯವರು ಇದಕ್ಕೆ ಸಂಬಂಧಪಟ್ಟು ಎಲ್ಲ ಇದು ಮಾಡೋದೇ ಇದು ಮಾಡ್ಬೇಕು ನಾವು, ಬೇಡ ನಮಗೆ ಇಲ್ಲಿ ಜಾಗ. ಸ್ವಲ್ಪ ದಿವಸ ಮಾಡಿದ್ರು ಅಲ್ಲಿ ಪೂಜೆ ಮಾಡಿದ್ರು, ಒಂದು 4-5 ವರ್ಷ ಮಾಡಿದ್ರು ಪೂಜೆ. ಆಮೇಲೆ ಇನ್ನೂ ಮಾಡಲಿಲ್ಲ, ಮಾಡಲಿಲ್ಲ, ಲೇಟ್ ಆಯಿತು ಅಂತ ಹೇಳ್ಬಿಟ್ಟು, ನಮ್ಗೆ ಈ ಜಾಗನೇ ಬೇಡ, ನಾವು ಬೇರೆ ಕಡೆ ಕೊಡಿ ಎಲ್ಲಾದರೂ ಅಂತ ಕೇಳಿದ್ರು. ಅದನ್ನು ಮಾಡೋದು ಬಿಟ್ಬಿಟ್ಟು ಅಭಿಮಾನಿಗಳು ಸ್ವಲ್ಪ ಬೇಜಾರು ಮಾಡಿಕೊಂಡ್ರು, ಅಭಿಮಾನಿಗಳ ಮೇಲೆ ಸ್ವಲ್ಪ ಇದು ಮಾಡಿಕೊಂಡ್ರು, ಅಭಿಮಾನಿಗಳು ಬೇಜಾರಾಯಿತು. ಆಮೇಲೆ ಅಭಿಮಾನಿ ಬೇಜಾರಾದಮೇಲೆ ಸರಿ ಇಲ್ಲ ಬೇಡ ನಮಗೆ ಇಲ್ಲಿ ಎಲ್ಲೂ ಬೇಡ ಬೇಡ ನಮಗೆ, ಇಲ್ಲಿಂದ ಸ್ಥಳಾಂತರ ಅಂತ ಬಂತು. ವಿಷ್ಣುವರ್ಧನ್ ಸ್ಮಾರಕ ಸ್ಥಳಾಂತರ ಅಂತ ಶುರುವಾಯಿತು ಮೈಸೂರಲ್ಲಿ. ಅಲ್ಲಿಂದ ಶುರುವಾಯಿತು ಸ್ಥಳಾಂತರ ಅಂತ. ಸ್ಥಳಾಂತರ ಅದು ಇದು 4 ವರ್ಷ ಕಳೆದ್ರು. ಹೌದು, 4 ವರ್ಷ ಕಳೆದ್ರು. ಅಭಿಮಾನಿಗಳು ಬಿಡಲಿಲ್ಲ, ನಮಗೆ ಇದೇ ಜಾಗ ಬೇಕು ಅಂತ ಕೂತ್ಕೊಂಡ್ರು. ಅಭಿಮಾನಿಗಳು ಎಲ್ಲರೂ ಒಗ್ಗಟ್ಟಾಗಿದ್ದರೆ ಇವತ್ತಿನ ದಿವಸ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಾನು ಭಾಳಷ್ಟು ಹೇಳಿದ್ದೀನಿ ಎಲ್ಲ ಒಗ್ಗಟ್ಟಾಗಿದ್ದೆ ಸರಿ ಆಗ್ತಾಯಿತ್ತು. ಆಮೇಲೆ ಏನೇನು ಮಾಡಿದ್ವಿ, ವಿಷ್ಣು ಸೇನಾ ಸಂಘಟನೆಯಿಂದ ನನ್ನನ್ನು ಕರೆದ್ರು. ನನ್ನನ್ನು ಕರೆದ್ಬಿಟ್ಟು, ಅಣ್ಣ ಹೋರಾಟ ಮಾಡ್ತಾಯಿದ್ವಿ, ನೀವು ಬರಬೇಕು ಅಂದರು. ನಾನು ಬರ್ತೀನಿ, ಆ ಒಂದು ವಿಷಯಕ್ಕೆ ಎಲ್ಲಿ ಬೇಕಾದ್ರೂ ಬರ್ತೀನಿ, ಯಾವುದೇ ಕಾರಣಕ್ಕೂ ಈ ಜಾಗವನ್ನು ನಾವು ಬಿಟ್ಕೊಡ್ಲಿಕ್ಕೆ ತಯಾರಾಗಿಲ್ಲ, ನಮಗೆ ಸ್ಥಳಾಂತರ ಬೇಡ ನಮಗೆ. ಯಾಕೆಂದರೆ ಅವ್ರನ್ನ ಅಲ್ಲೇ ಇದು ಮಾಡಿದ್ರಿಂದ ಅಲ್ಲೇ ಇದ್ದಾರೆ ಅವರು, ಯಾವುದೇ ಕಾರಣಕ್ಕೂ ನಾವು ಮಾಡಲಿಕ್ಕೆ ಇದು ಮಾಡೋದಿಲ್ಲ ಅಂತ. ಸರಿ ನೀವು ಬರಬೇಕಣ್ಣ ಅಂತ ಕರೆದ್ರು. ಸಂಘಟನೆಯಿಂದ ನಾವು ಭಾಳಷ್ಟು ಹೋರಾಟಗಳನ್ನು ಮಾಡಿದ್ವಿ. ಯಾವ ಸಂಘಟನೆ? ವಿಷ್ಣು ಸೇನಾ ಸಂಘಟನೆಯಿಂದ. ಹೌದು, ನಮ್ಮ ರಾಜುಗೌಡರು ಅಧ್ಯಕ್ಷರಾಗಿದ್ದರು. ಸರಿ, ನನ್ನ ಕರೆದ್ರು, ಅವ್ರಿಗೆ ನನ್ನ ಕರೆದ್ರು, ನನ್ನ ಒಪ್ಪಿಗೆ ತಗೊಂಡು ಹೋದ್ನು. ನಾನು ಹೋದೆ, ಪ್ರತಿ ಜಿಲ್ಲೆಯಲ್ಲೂ ಹೋಗಿ ಮಾಡಿದ್ವಿ, ಇಲ್ಲಲ್ಲ, ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹೋಗಿ ಕೂಡ ಈ ಬಗ್ಗೆ ನಾವು ಮಾತಾಡಿದ್ದೀವಿ. ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ರು, ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭಾಳಷ್ಟು ಹೋರಾಟ ಮಾಡಿದ್ವಿ. ಇದಕ್ಕೋಸ್ಕರ ಅಂದರೆ ಇದರಿಂದ ಮನೆಯವರಿಂದ ಏನು ಸಪೋರ್ಟ್ ಬಂದಿಲ್ಲ ಸರ್? ಮನೆಯವ್ರು ಸಪೋರ್ಟ್ ಕೊಟ್ಟಿದ್ರು, ಇವತ್ತಿನ ದಿವಸ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಏನು, ಮನೆಯವರು ಅಭಿಮಾನಿಗಳ ಜೊತೆ ಒಂದು 1/2 ಗಂಟೆ ಬಂದು ಕೂತ್ಕೊಂಡಿದ್ದು ಸಾಕಾಗಿತ್ತು. ಏನೂ ಬೇಕಾಗಿಲ್ಲ, ಎಲ್ಲ ಸರ್ಕಾರನೇ ಅಲ್ಲಿ ಬಂದಿರೋದು, ಎಲ್ಲ ಬಂದಿರೋದು, ಬರಬೇಕಾಗಿತ್ತು. ಬೇರೆಯವ್ರದ್ದೆಲ್ಲ ಮಾಡ್ತಾರೆ, ಇವ್ರದ್ದು ಮಾಡೋಕ್ಕಾಗ್ತಾ ಇರಲಿಲ್ವ? ಯಾಕೆ ಮೈಸೂರು ಹೋಗೋಂಥ ಅವಶ್ಯಕತೆ ಏನಿತ್ತು? ಏನು ಇರಲಿಲ್ವಲ್ಲ. ಅಂದರೆ ನಾವು ಈಗ ಲೆಜೆಂಡ್ ಅವರಾಗಲಿ ಅಮೃತಸರ್ ಆಗಲಿ ಅಷ್ಟು ದೊಡ್ಡ ದೊಡ್ಡದು ನಾವು ಸ್ಮಾರಕ ನೋಡಿದ್ದು, ಬಟ್ ವಿಷ್ಣುವರ್ಧನ್ ಸರ್ ಇಷ್ಟು ವರ್ಷ ಆದರೂ ನಾವು ಸ್ಮಾರಕ ಕಟ್ಟಿಲ್ಲ. ಹೌದು, ಸೊ ಪ್ರತಿಯೊಬ್ಬರು ಅಭಿಮಾನಿಗಳಿಗೂ ಆ ಬೇಸರ ಆಗಲಿ ಪ್ರತಿಯೊಂದು ಇದ್ದೇ ಇರುತ್ತೆ. ಹೌದು, ಯಾಕೆ ಇದು ಇದರ ಅನ್ಯಾಯ ಅಂತ ಹೇಳ್ತಾರ ಗೊತ್ತಾಗ್ತಲ್ಲ, ಬಟ್ ಇಷ್ಟು ಧೋರಣೆ ಯಾಕೆ ಅಂತ ನಾನು ಅಂದರೆ ಅವ್ರು ಬದುಕಿದ್ದಾಗ ಕೂಡ ಇನ್ಸಿಡೆಂಟ್ ತುಂಬ ಆಗಿದೆ. ಬದುಕಿದ್ದಾಗ ಬೇರೆ ಥರ ಕಷ್ಟ ಕೊಟ್ಟರು. ಇವಾಗ ಹೋದ ಮೇಲೆ ಮನೆಯವರಿಂದನೇ ಸ್ಟಾರ್ಟ್ ಆಯಿತು. ನಾನು ಹೇಳಲಿಕ್ಕೆ ಅದನ್ನೇ ಬಯಸ್ತೀನಿ ನಾನು, ಯಾಕೆಂದರೆ ಇದು ಬೇಕಾಗಿರಲಿಲ್ಲ. ಅಭಿಮಾನಿಗಳ ಜೊತೆ ಹೋಗಿ ಇದೇ ಜಾಗನೇ ಬೇಕು ನನಗೆ, ಈ ಜಾಗ ಬಿಟ್ಟು ನಾವು ಹೋಗೋದಿಲ್ಲ, ಯಾವ ಥರ ಪ್ರಾಬ್ಲಮ್ ಇದೆ ಅದನ್ನು ಕ್ಲಿಯರ್ ಮಾಡಿಕೊಡಿ ಅಂತ ಬಂದು ಕೂತ್ಕೊಂಡಿದ್ರು ಆ ಜಾಗದಲ್ಲಿ. ಇವತ್ತಿನ ದಿವಸ ಯಾವ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ, ಒಂದು ದಿವಸ ಬಂದು ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಮಗೆ. ಇವತ್ತಿಗೂ ನಾವು ಬಿಡೋದಿಲ್ಲ. 11 ಗುಂಟೆ ಜಮೀನನ್ನು ಶಂಕರ್ ಡಿ ಸಿ ಶಂಕರ್ ಅವ್ರು ಬಂದು ಎಲ್ಲ ನಮ್ಗೆ ಶಾಂಕ್ಷನ್ ಮಾಡಿಕೊಟ್ರು. ನಾನಾಗಿರ್ಬೋದು, ರಾಜಗೌಡರಾಗಿರ್ಬೋದು, ಇನ್ನಷ್ಟು ಭಾಳಷ್ಟು ಜನ ಅಭಿಮಾನಿಗಳು ಇದರಲ್ಲಿ ಹೋರಾಟ ಮಾಡ್ತೀವಿ, ಹೋರಾಟ ಮಾಡೇ ಮಾಡ್ತೀವಿ, ಇನ್ನು ಮುಂದಿನ ದಿನಗಳು ಇನ್ನೂ ಜಾಸ್ತಿನೇ ಮಾಡ್ತೀವಿ ನಾವು. ಈಗ ಅಭಿಮಾನ್ ಸ್ಟುಡಿಯೋ ಇದೆಯಲ್ಲ. ಹೌದು, ಸೊ ಅಲ್ಲಿ ಆ ಫ್ಯಾಮಿಲಿ ಏನಂತಾರೆ ಇದಕ್ಕೆ? ಆಶಾ ಫ್ಯಾಮಿಲಿಯಲ್ಲಿ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ ಇವಾಗ. ಅವರು ಅವ್ರು ಕೊಡಕ್ಕೆ ರೆಡಿಯಾಗಿದ್ದಾರೆ. 11 ಗಂಟೆ ನಮ್ಗೆ ಇದಾಗಿದೆ. ಒಂದೊಂದು ಕಡೆ ಒಂದೊಂದು ಸ್ಟೇಟ್ಮೆಂಟ್ ಇದೆ ಅವರು. ಅಂದರೆ ಒಂದೊಂದು ಕಡೆ ಕೊಡ್ತೀವಿ ಅಂತಾರೆ. ಸರಿ, ಅವರ ಫ್ಯಾಮಿಲಿಲಿ ಅಂದರೆ ಅವ್ರ ಅಣ್ಣ ತಮ್ಮದು ಸ್ಟೋರಿಗಳು ಹೇಳ್ತಾರೆ. ಸೊ ನಿಮ್ಮ ಗಮನಕ್ಕೆ ಏನೋ ಇದೆಲ್ಲ ಬಂದಿದೆ? ಗಮನಕ್ಕೆ ಏನೋ, ಇವಾಗ ಎಲ್ಲ ಕ್ಲಿಯರ್ ಆಗಿದೆ. ಸರ್ಕಾರದ ಕೇಸ್ ಇದೆ, ಆ ಕೇಸ್ ಒಂದು ಕ್ಲಿಯರ್ ಆಗ್ಬಿಡ್ತು ಅಂದರೆ ನಮ್ಗೆ ಯಾವುದೇ ಇದು ಪ್ರಾಬ್ಲಮ್ ಇಲ್ಲ ಆಗತ್ತೆ. ಸರ್ಕಾರದವರು ಇದು ಮಾಡಬೇಕು, ಸರ್ಕಾರದವರು ಮುಂದೆ ಬರಬೇಕು, ಮುಖ್ಯಮಂತ್ರಿಗಳು ಇದಕ್ಕೆ ಗಮನ ಹರಿಸ್ಬೇಕು. ಹಾಂ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ, ಸಂಬಂಧಪಟ್ಟ ಮಂತ್ರಿಗಳು ಯಾರಿದ್ದಾರೆ,
ಅವರು ನಮ್ಮ ಮಾತು ಕೂತ್ಕೊಂಡು ಮಾತಾಡಿದರೆ ಇದ್ರ ಪರಿಹಾರ ಆಗುತ್ತೆ, ಏನೂ ಇದಾಗೋದಿಲ್ಲ. ಅಲ್ಲೊಂದು ಮಂದಿರವನ್ನು ಮಾಡೇ ಮಾಡಬೇಕು. ಇವತ್ತು ಇವತ್ತು ಸಾವಿರಾರು ಜನ ಬರ್ತಾರೆ, ಅವ್ರ ಬರ್ತಡೆ ಆಯ್ತು ಅಂದರೆ ಸಾವಿರಾರು ಜನ ಇರ್ತಾರೆ. ಶನಿವಾರ ಭಾನುವಾರ ಅಂದರೆ ಬರ್ತಾರೆ. ಎಷ್ಟು ಜನ ಅಲ್ಲಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋಗ್ತಾರೆ. ಇವಾಗ ಏನು ಮಾಡಿದ್ವಿ ಅಂದರೆ, ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಅಂತ ಒಂದು ಮಾಡಿದ್ದೀವಿ ಇವಾಗ. ಅದಕ್ಕೆ ನನ್ನನ್ನೇ ಅಧ್ಯಕ್ಷನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದಕ್ಕೆಲ್ಲ ಒಂದು ಇತ್ಯರ್ಥವನ್ನು ಮಾಡ್ತೀವಿ ನಾವು. ಅದನ್ನು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಆ ಜಾಗನ ಬಿಡೋದಿಲ್ಲ, ಮಾಡಿಯೇ ಮಾಡ್ತೀವಿ. ಯಾವುದಕ್ಕೆ ಇಂಡಸ್ಟ್ರಿಯವರು ಸಪೋರ್ಟ್ ಮಾಡೋಕೆ ಬಂದರು, ಎಲ್ಲರೂ ಬಂದರು, ಎಲ್ಲರೂ ಸಪೋರ್ಟ್ ಮಾಡೋಕೆ ಬಂದರು, ಮನೆಯವರಿಂದ ಅದಕ್ಕೂ ವಿರೋಧಗಳಾಯಿತು. ಬೇಡ ಅಲ್ಲೇನೇ ಮಾಡಬೇಕು, ನಾವು ಬೇರೆ ಕಡೆ ನಮ್ಗೆ ಜಾಗ ಕೊಡಿ ಅಂತ ಹೇಳ್ಬಿಟ್ಟು ಇದು ಮಾಡಿದರು. ಅಲ್ಲ, ಬೆಂಗಳೂರಿನಲ್ಲೇ ಜಾಗ ಕೊಡ್ತಾಯಿದ್ರು, ಯಾಕೆ ಬೇಕು ನಮಗೆ? ನಮಗೆ ಡಿ ಸಿ ಅವ್ರು ಹೇಳಿದ್ರು ಎಷ್ಟಾಕ್ರೆ ಬೇಕು ನೀವು, ನಾನು ಕೊಡ್ತೀನಿ ಅಂದರು. ನಾವು ಬೇಡ, ನಮಗೆ ನೀವು ಎಷ್ಟೇ ಕೊಟ್ರು ಅಲ್ಲೇ ಕೊಡಿ, ಬೇರೆ ಕಡೆ ಹೋಗಿಲ್ಲ ನಮ್ಮ ತನೇ ಅವರು ಕೂತ್ಕೋಬೋದಾಗಿತ್ತಲ್ಲ, ನಮಗಿಲ್ಲ ಕೊಡಿ, ನಮ್ಗೆ ಬೇಡ. ಅಭಿಮಾನಿಗಳು ಕರೆದು ಬರ್ತಾ ಇರಲಿಲ್ಲ, ಅಭಿಮಾನಿಗಳು ಕೋಟಿಗಟ್ಟಲೆ ಅಭಿಮಾನಿಗಳು ಬಂದಲ್ಲಿ ಕೂತ ಕೋಟಿಗೊಬ್ಬನಿಗೆ ಅಲ್ಲಿರೋರು ಕೋಟಿಗೊಬ್ಬ ಅಂತ ಹೆಸರು ತೊಗೊಂಡಿದ್ದಾರೆ. ಅಂಥ ಒಂದು ಕೋಟಿಗೊಬ್ಬ ಬಂದಿರೋ ಕೋಟಿ ಕೋಟಿ ಜನ ಬಂದಿರೋರು ಅಲ್ಲಿಗೆ, ಒಂದು ದಿವಸ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೂತ್ಕೊಂಡಿದ್ದು ಸಾಕಾಗಿತ್ತು. ನಮ್ಮದು ನಾರ್ಮಲ್ ಅದೇ, ಅವ್ರ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಅಷ್ಟೇ. ಬೇರೆ ಕಡೆಗೆಲ್ಲೋ ಕೆಲಸ ಮಾಡಿಕೊಂಡು ಚೆನ್ನಾಗಿದ್ದೆ, ಒಂದು ದೇವಸ್ಥಾನದಲ್ಲಿ ಹೋಗ್ತಾ ಇದ್ದೀನಿ. ಆಮೇಲೆ ಒಬ್ಬರು ಶಾಸ್ತ್ರಿಗಳ ಜೊತೆಗೆ ಪೂಜೆ ಗೀಜೆಗೆ ಹೋಗ್ತೀನಿ ಅಷ್ಟೇ, ಬೇರೆ ಏನೂ ಇದಿಲ್ಲ.